ಹಲವಾರು ಕಾರಣಗಳಿಂದಾಗಿ ಮುಂದಕ್ಕೆ ಮುಂದಕ್ಕೆ ಹೋಗಿದ್ದಂಥ ಪಬ್ಲಿಕ್ ಇರೋದು ಇವತ್ತೊಂದಿದೆ ಅಲ್ಲ, ನೋಡ್ಬಿಡೋಣ ಏನಿದೆ ಅಂತ ನೋಡೋಣ. ಇವರು ಡಾಕ್ಟರ್ ನಾಗರಾಜಯ್ಯ, ನೆಲಮಂಗಲದ ಕೂಲಿಪುರ ನಿವಾಸಿ. ಬಡ ರೈತ ಕುಟುಂಬದಲ್ಲಿ ಜನಿಸಿದ ನಾಗರಾಜಯ್ಯ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನ ಪ್ರತಿಷ್ಠಿತ ಎಚ್ಎಂಟಿ ಕಾರ್ಖಾನೆಯಲ್ಲಿ ನೌಕರರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಡೆಪ್ಯೂಟಿ ಮ್ಯಾನೇಜರ್ ಆಗಿ ಭರ್ತಿ ಸಿಕ್ಕಿ ಕೈ ತುಂಬಾ ಸಂಬಳವೂ ಬರ್ತಿತ್ತು. ಆದ್ರೂ ಜಮೀನಿನಲ್ಲಿ ತಂದೆಯ ಕಷ್ಟ ನೋಡಿ ಇದಕ್ಕೆ ಪರಿಹಾರವನ್ನಾಗಿ ಕೆಲಸಕ್ಕೆ ಗುಡ್ ಬೈ ಹೇಳಿ ತಾನೇ ಸಂಶೋಧನೆ ಮಾಡಿದ್ರು. ಆಗ ಮೂಡಿದೆ ನೋಡಿ ಕೃಷಿ ಪರಿಕರ. ಒಂದೇ ಯಂತ್ರವನ್ನ ಹತ್ತಾರು ಉದ್ದೇಶಕ್ಕೆ ಬಳಸುವಂತಹ ಯತ್ನದಲ್ಲಿ ಯಶಸ್ವಿಯೂ ಆಗಿದ್ದಾರೆ. ಉಪಯೋಗ ಆಗುವಂತಹ ಇದನ್ನ ಕಂಡುಹಿಡಿದೀನಿ. 25 ವರ್ಷ ನಾನು ತಗೊಂಡಿದ್ದೀನಿ ಇದನ್ನು ಸಂಶೋಧನೆ ಮಾಡಿ ರೈತರ ಬಾಳಿಕೆ ಬರೋದಕ್ಕೆ. ಈ ಯಂತ್ರವನ್ನು ರೈತರಿಗೆ ಬಹಳಷ್ಟು ಉಪಯೋಗ ಆಗಿದೆ. ರಾಜ್ಯದಲ್ಲಿ ಸಿಗೋ ಬಿಡಿ ಭಾಗಗಳನ್ನೇ ಬಳಸಿಕೊಂಡು ಮನೆ ಆವರಣದಲ್ಲಿ ಪುಟ್ಟ ಕಾರ್ಖಾನೆಯಲ್ಲಿ ಪವರ್ ಬೀಡರ್ ಅನ್ನೋ ಮಿನಿ ಟ್ರಾಕ್ಟರ್ ತಯಾರಿಸಿದ್ದಾರೆ. ಟ್ರಾಕ್ಟರ್ ಟಿಲ್ಲರ್ ರೆಡಿ ಮಾಡಿ ಉಳುಮೆ, ಬೆಳೆ ನಾಟಿ, ಕುಂಟೆ, ಕಳೆ ತೆಗೆಯೋದು, ಔಷಧಿ ಸಿಂಪಡಿಸೋದು, ಬಾವಿಯಿಂದ ನೀರು ಎತ್ತೋದು, ಹೀಗೆ ನಾನಾ ಪ್ರಯೋಜನಕ್ಕೆ ಬರುವ ಯಂತ್ರಗಳನ್ನ ತಯಾರಿಸಿದ್ದಾರೆ. ಯಂತ್ರಗಳನ್ನ ಕಡಿಮೆ ವೆಚ್ಚದಲ್ಲಿ ರೈತರಿಗೆ ಕೊಡ್ತಿದ್ದಾರೆ. ಆಳವಾಗಿ ಉಳುಮೆ ಮಾಡಬಹುದು, ಮಣ್ಣೆಲ್ಲ ಫಲವತ್ತತೆ ಜಾಸ್ತಿ ನೀರು ಹೀರ್ಕೊಂಡಂಗೆ ಮಾಡ್ತದೆ, ಉತ್ಕೃಷ್ಟವಾದ ಬೆಳೆ ಬರ್ತೈತೆ. ನಾನು ಇವಾಗ 14 ವರ್ಷ ಆಯ್ತು ಇಲ್ಲಿ ಇವ್ರ ಹತ್ರ ತೆಗೆದುಕೊಂಡು ಅದೆಲ್ಲ ಬಾರಿ ಚೆನ್ನಾಗಿ ಮಾಡ್ತಾ ಇದ್ದೀವಿ ಬೇಸಾಯ ಎಲ್ಲ. ನಾನು ನಾಗರಾಜಯ್ಯ ಅವರ ಈ ಶ್ರಮಕ್ಕೆ ಬೆಂಗಳೂರಿನ ಹೆಣ್ಣೂರು ರಸ್ತೆಯಲ್ಲಿ ಇಂಡಿಯನ್ ವರ್ಚುಯಲ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಪ್ರಕಾಶ್ ಬಾನಾಡಿ, ಪಬ್ಲಿಕ್ ಟಿವಿ, ನೆಲಮಂಗಲ. ನಮ್ಮ ಪಬ್ಲಿಕ್ ಹೀರೋ ಜೊತೆ ಇದಕ್ಕೆ ಮೊದಲು ನನ್ನ ಸಹೋದ್ಯೋಗಿ ಅರುಣ್ ಬಡಿಗೇರ್ ಮಾತನಾಡಿದ್ರು. ಏನು ಮಾತಾಡಿದ್ರು, ಅವರೇನು ಮಾತಾಡಿದ್ರು, ಎರಡು ಜೊತೆಗೆ ಪಬ್ಲಿಕ್ ಹೀರೋ ಡಾಕ್ಟರ್ ನಾಗರಾಜ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತುಂಬ ಅದ್ಭುತವಾಗಿ ಈ ಯಂತ್ರವನ್ನು ನೋಡಿದ್ದೀವಿ ನಾವು. ಹೇಗಿದನ್ನು ರಚನೆ ಮಾಡಿದ್ದು, ಹೇಗೆ ಯೋಚನೆ ಬಂದಿದ್ದು ಅಂತ ಇದನ್ನು ಮಾಡಬೇಕು ಅಂತ? ಇದು ನಮ್ಮ ಕೃಷಿಕರ ಒಂದು ಸಂಕಟಗಳು, ಕೃಷಿಗಳ ನೋವು, ಅದು ನಾನು ಅನುಭವಿಸಿದ್ದೀನಿ. ಕಾರ್ಮಿಕರ ಕೊರತೆ, ಸಕಾಲದಲ್ಲಿ ಯಂತ್ರಗಳು ದೊರಕ್ತಾ ಇರೋದು, ಹಸುಗಳ ಮೇಂಟೈನ್ ಮಾಡೋದು, ಎತ್ತುಗಳು ಮೇಂಟೈನ್ ಮಾಡೋದು, ಇದೆಲ್ಲ ಪರಿಗಣನೆ ಮಾಡಿ ನಾನು ಮೊದಲ ಚಿಂತನೆಯಲ್ಲಿ ಇದ್ದೀನಿ. ಸೊ ಏನಾದ್ರು ಒಂದು ಕೊಡುಗೆ ಕೊಡಬೇಕು ನಮ್ಮ ಜೀವಮಾನದಲ್ಲಿ ಅಂತೇಳಿ ಈ ಒಂದು ಊಹೆ ಮಾಡಿರೋ ಯಂತ್ರ ಕೃಷಿ ಇಲಾಖೆನಲ್ಲಿ ಕೇಳಿದಾಗ ಅವ್ರ ಈ ಥರ ಯಂತ್ರ ಇಲ್ಲ ಅಂತೇಳಿ. ಒಂದರಿಂದನೇ ಆಗಬೇಕು, ಒಂದರಿಂದ ಇಷ್ಟು ಹಲವಾರು ಕೆಲಸಗಳಾಗಬೇಕು, ಆಮೇಲೆ ಸಣ್ಣ ಯಂತ್ರ ಇರಬೇಕು, ಕಡಿಮೆ ಖರ್ಚಿನಲ್ಲಿ ಕೆಲಸ ಆಗಬೇಕು. ಈ ಒಂದು ದೃಷ್ಟಿಕೋನದಲ್ಲಿ ನಾನು ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದಾಗ ಅವ್ರಿಗೆ ಆಶ್ಚರ್ಯ ಆಯ್ತು. ನಾವೆಲ್ಲ ಕಡೆ ನೋಡಿದ್ವಿ ಈ ಥರ, ನಾವು ಊಹೆಗೂ ಮಾಡಿಲ್ಲ. ಯಾವ್ದನ್ನು ಅಚ್ಚಂಟ್ ಇದ್ದ ನೀವೇ ಸ್ಟಾರ್ಟ್ ಮಾಡಿ ಅಂತೇಳಿ ಸುಮಾರು ಒಂದು 25 ವರ್ಷ ಮೊದಲು. 25 ವರ್ಷದ ಹಿಂದೆಗಡೆ ಇದು, 25 ವರ್ಷದ ಹಿಂದೆ ನಿಮ್ಗಿಂತ ಯೋಚನೆ ಬಂದಿದ್ದು? ಬಂದಿದ್ದು ಅಲ್ಲಿಂದ ಶುರು ಮಾಡಿ ಫ್ಯಾಕ್ಟ್ರಿ ರಿಸೈನ್ ಮಾಡಿ ಪ್ರಾಪರ್ಟೀಸ್ ಎಲ್ಲ ರಿಸೈನ್ ಕಳೆದು ಶುರು ಮಾಡಿದೆ ನಾನು ಸಂಶೋಧನೆ. ಸೊ ಅದನ್ನು ಮಾಡಿದ್ಮೇಲೆ ಒಂದು ಯಂತ್ರನ ಶುರು ಮಾಡಿದೆ. ಅದು ಸಂಪೂರ್ಣವಾಗಿ ನಮ್ಮ ಇಂಡಿಜಿನಸ್ ಅಲ್ಲೇ ಮಾಡಬೇಕು, ನಮ್ಮ ಒಂದು ತಂತ್ರಜ್ಞಾನದಲ್ಲೇ ಮಾಡಬೇಕು ಅಂತೇಳಿ ನಾನು ಶುರು ಮಾಡಿದೆ. ಒಂದು ಯಂತ್ರ ಮಾಡೋಕ್ಕೆ ಎಷ್ಟಾಗುತ್ತೆ ನಿಮ್ಮ ಖರ್ಚು? ಒಂದು ಯಂತ್ರ ಮಾಡೋಕ್ಕೆ ಸುಮಾರು ಒಳ್ಳೆ ಕ್ವಾಲಿಟಿಗಳಲ್ಲಿ ಮಾಡೋದ್ರಿಂದ ಒಂದು 70,000 ರೂಪಾಯಿಗೂ ಖರ್ಚು ಬರ್ತದೆ. 70,000 65,000ರಿಂದ 70,000 ರೂಪಾಯಿ ಖರ್ಚು ಬರ್ತದೆ. ಓಕೆ, ರೈತರಿಗೆ ಈಗ ಅಷ್ಟರಲ್ಲಿ ಮಾಡಿಕೊಡ್ತೀನಿ, ಅಷ್ಟರಲ್ಲಿ ನಾನು ಮಾಡ್ತಾ ಇದ್ದೀನಿ. ಅದ್ರ ಟ್ಯಾಕ್ಸ್ ಎಲ್ಲ ಸೇರಿದ್ಮೇಲೆ 86,000 ರೂಪಾಯಿ ಆಗ್ತಾ ಇದೆ. 86,000 ಒಂದು ಲಕ್ಷ ರೂಪಾಯಿ ಅವ್ರಿಗೆ ಒಂದು ಒಳ್ಳೆ ಯಂತ್ರ ಸಿಗುತ್ತೆ, ಎಲ್ಲ ಕೆಲಸನೂ ಮಾಡಿ. ಏನೇನು ಮಾಡ್ಬೋದು ಸರ್ ಇದರಲ್ಲಿ? ಉಳುಮೆ ಮಾಡ್ಬೋದು, ಅಂದ್ರೆ ಉಳುಮೆ ಅಂದ್ರೆ ಸಾವಯವ ಉಳುಮೆ, ಟ್ರ್ಯಾಕ್ಟರ್ಗಿಂತ ಆಳವಾಗಿ ಎತ್ತುಗಳಿಗಿಂತ ಸಾವಯವ ಉಳುಮೆ. ಸಾವಯವ ಉಳುಮೆ ಸಾವಯವ ಕೃಷಿ ಕೇಳಿದ್ವಿ ನಾವು. ಸಾವಯವ ಕೃಷಿಗೆ ಸಾವಯವ ಉಳುಮೆ ಬಹಳ ಇಂಪಾರ್ಟೆಂಟ್ ಅಲ್ಲಿ. ಮಣ್ಣಿನ ರಚನೆ ತುಂಬಾ ಅದ್ಭುತವಾಗಿ ಬರ್ತದೆ, ಸ್ಪಂಜಿದ್ದಂಗೆ ಮಾಡುತ್ತೆ ಮಣ್ಣಿನ. ಮೈಕ್ರೋ ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ಬಹಳ ಅಭಿವೃದ್ಧಿ ಆಗ್ತದೆ. ನೀವು ನೋಡಿರ್ಬೋದು ಮಿಕ್ಸಿಂಗ್ನಲ್ಲಿ ಮತ್ತೆ ಒಳಕಲ್ಲ ಚಟ್ನಿ, ಎರಡು ಡಿಫ್ರೆನ್ಸ್ ಇರುತ್ತೆ. ಅದೇ ರೀತಿ ಮಣ್ಣಲ್ಲೂ ಕೋಟ್ಯಾನುಕೋಟಿ ಬ್ಯಾಕ್ಟೀರಿಯಲ್ ಇರ್ತವೆ. ಅದನ್ನು ನಾವು ವೇಗವಾಗಿ ಸ್ಪೀಡಾಗಿ ಮತ್ತು ಧಮಸ್ ಮಾಡಿ ಉಳುಮೆ ಮಾಡಿದ್ರೆ ಎಲ್ಲನೂ ಹಾಳಾಗ್ತದೆ. ಈ ಯಂತ್ರದಿಂದ ಅವೆಲ್ಲ ಅಭಿವೃದ್ಧಿ ಆಗ್ತದೆ. ಆಮೇಲೆ ಎಷ್ಟೇ ಮಳೆ ಬಂದರೂ ಒಂದು ಹನಿ ನೀರು ನಮಗೆ ಆಚೆಗಡೆ ಹೋಗೋದಿಲ್ಲ, ಅಂತರ್ಜಲ ವಿದ್ಯೆ ಆಗ್ತದೆ. ಏನು ಹೇಳ್ತಾರೆ ಸರ್ ಈಗ ರೈತರೆಲ್ಲ? ತುಂಬ ಖುಷಿ ಪಡ್ತಾ ಇದ್ದಾರೆ ರೈತರು, ನನಗೆ ಆತ್ಮಸಂತೃಪ್ತಿ ತುಂಬ ಚೆನ್ನಾಗಿದೆ. ಅದಕ್ಕೆ ಅಟ್ಲೀಸ್ಟ್ ಕಾಪಿರೇಟ್ ಆದರೂ ಮಾಡಿಸಿ ಸರ್. ಇಲ್ಲಿ ನನ್ನ ಉದ್ದೇಶ ಹೇಳಿ, ಡಾಕ್ಟರ್ ನಾಗರಾಜಯ್ಯವರ ಈ ಸಂಶೋಧನೆ ಕಾಪಿರೈಟ್ ಇರಲಿ ಸರ್. ಅದು ನಿನ್ನೆ ಯಾರೋ ಹೋಗಿ ಯಾವುದೋ ದುಡ್ಡಿಗೆ ಕಣ್ಣಿನ ದುಡ್ಡಿಗೆ ಮಾರಾಟ ಮಾಡಿ ರೈತರ ಮೇಲೆ ಬರುತ್ತೆ. ಅದು ನನ್ನ ಉದ್ದೇಶ ಇಷ್ಟೇ, ಯಾರು ಕಾಪಿ ಮಾಡಿದ್ರೆ ಮಾಡಿ, ಕಾಪಿ ಮಾಡ್ಕೊಳ್ಳಿ ಬೇಡ ಅನ್ನಲ್ಲ, ಬಟ್ ಅವ್ರು ಕಂಡು ಕಂಡಷ್ಟು ದುಡ್ಡಿಗೆ ಮಾರಾಟ ಮಾಡೋದ್ರೆ ಎಲ್ಲ ಹೋಗುದಿಲ್ಲ. ನಾನು ಇದ್ದೀನಲ್ಲ, ನಾನು ಕಾಪಿರೈಟ್ ಬೇಕು, ನಾನು ಜಾಸ್ತಿ ರೇಟ್ ಮಾಡಕ್ ಬಿಡೋದಿಲ್ಲ.
ಕ್ವಾಲಿಟಿನ ಬೀರಿಸೋದು. ನನಗಿನ ಉತ್ತಮವಾದ ಮಿಷಿನ್ ಮಾಡಲಿ, ನಾನೇನ್ ಮಾಡ್ತೇನೆ, ನಾನೇ ಮಾಡಬೇಕು ಅನ್ನೋದು ಉದ್ದೇಶ ಇಲ್ಲ. ಇಡೀ ರೈತ ಕುಟುಂಬ ರೈತ ಸಮುದಾಯನೇ ಇದನ್ನು ಅನುಕೂಲ ಕೊಡ್ತಾರೆ. ಈಗ ಎಷ್ಟು ರೈತರು ತಗೊಂಡಿದ್ದಾರೆ? ಸುಮಾರು 1,000 ರೈತರುಗಳು, ಒಂದು 1,500 ರೈತರುಗಳು ತಗೊಂಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದೆ. ಬೆಳಗಾಂಬಲ್ಲಿದ್ದಾರೆ, ಬಾಗಲಕೋಟೆ, ಒಂದಷ್ಟು ಮಿಷಿನ ನಾವು ಇದಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಸೌತ್ ಆಫ್ರಿಕಾ ರೈತರನ್ನ ಕೈನ ಬಲ ಪಡಿಸ್ತದೆ, ರೈತನ ಬಲ ಕೈ ಪಡಿಸ್ಕೊಂಡು ಯಂತ್ರ ಬಹಳಷ್ಟು. ಸರ್ಕಾರ ಏನಾದರೂ ಇದರಲ್ಲಿ ತಗೊಂಡು ಸಬ್ಸಿಡಿಯನ್ನು ಕೊಟ್ಟು ಇನ್ನೂ ಕೊಟ್ಟರೆ ರೈತರಿಗೆ ಸಬ್ಸಿಡಿ, ಜನರಲ್ಲಿ ಏನು ಸಬ್ಸಿಡಿ ಬಂದು ಸಬ್ಸಿಡಿ ಬಂದಿದೆ. ನಮ್ಮಲ್ಲಿ ಏನಾಗ್ತದೆ ಅಂದರೆ ಚೈನಾ ಐಟಮ್ಸು ತುಂಬಿದೆ. ಕೃಷಿ ಯಂತ್ರ ಅಂದರೆ ಚೈನಾ ಐಟಮ್ಸ್ ಆಗಿದೆ. ಸೊ ಇದನ್ನು ನಾನು ಹೇಳ್ತಾ ಇದ್ದೀನಿ, ರೋಟೋವೇಟರ್ಸ್ನ ಸ್ಟಾಪ್ ಮಾಡಿ. ರೋಟೋವೇಟರ್ ಮಾಡಿದಾಗ ಮಣ್ಣಿನ ರಚನೆ ಹಾಳಾಗ್ತಾ ಇದೆ. ಮಣ್ಣು ಸಿಮೆಂಟ್ ಥರ ಇದಾಗ್ತದೆ, ಪೌಡರ್ ಥರ ಆಗ್ತದೆ. ಎರೆಹುಳು ಓಡಾಟ ಆಗೋದು ಕಡಿಮೆ ಆಗ್ತದೆ. ಆಮೇಲೆ ನೀರು ಅಂತರ್ಜಲನೂ ಹಾಳಾಗ್ತದೆ. ಎಸ್, ಡಾಕ್ಟರ್ ನಾಗರಾಜ್ ಅವರೇ, ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಪಂದನೆ ಸಿಗಲಿ, ಜೊತೆಗೆ ರೈತರು ಒಂದಿಷ್ಟು ನಿಮ್ಮತ್ತ ಮುಖ ಮಾಡಲಿ ಅನ್ನೋದು ನಾವು ಕೂಡ ಆಶಿಸ್ತೇವೆ. ಯಾಕಂದ್ರೆ ಜನರು ರೈತರಿಗೆ ಒಳ್ಳೇದಾಗಲಿ ಅಂತ ನೀವು ಹೇಳ್ತಾ ಇದ್ದೀರ, ಅವರು ಏನು ಲಾಭ ಪಡ್ಕೊಳ್ಳಿ ಅಂತ ನಾವು ಆಶಿಸ್ತೇವೆ. ಒಳ್ಳೇದು ಮಾಡ್ತಾ ಇದ್ರ ಈಗ ನಮ್ಮ ತಾಲೂಕಿನಲ್ಲಿ ಒಂದು 30 ತಾಲೂಕುಗಳಿದೆ. ಅದರಲ್ಲಿ ಕೃಷಿ ಅಧಿಕಾರಿಗಳು ಇಂಥ ಒಂದು ಲೋಕಲ್ ಸಂಶೋಧನೆ ಒತ್ತು ಕೊಟ್ಟು ಅವರಿಗೆ ಒಂದು ಸ್ವಲ್ಪ ಅನುಕೂಲ ರೈತರಿಗೆ ಬಂದವರಿಗೆ ಅನುಕೂಲ ಮಾಡಿ ಮಾಡ್ಕೊಂಡು ಧನ್ಯವಾದ. ಥ್ಯಾಂಕ್ ಯು ನಾಗರಾಜ್ ಮಾತಾಡಿ, ಒಳ್ಳೇದಾಗಲಿ ನಿಮಗೆ. ಇದು ಪಬ್ಲಿಕ್ ಹೀರೋ ನಾಗರಾಜ್ ಅವರ. ಟ್ರ್ಯಾಕ್ಟರ್ ಮಾಡಿದ್ರೆ ಟೈರ್ ಭಾರ ಇರುತ್ತೆ, ತಪ್ಪ ಇರುತ್ತೆ, ಅದು ಭೂಮಿನ ಧಮ್ಮಸ್ ಮಾಡ್ಬಿಡುತ್ತೆ ತೂಕಕ್ಕೆ. ಇದು ಹಂಗಲ್ಲ, ಧಮ್ಮಸ್ ಮಾಡೋ ಬದಲು ಭೂಮಿನೇ ಸಡಲ ಮಾಡುತ್ತೆ ಅಂತ ಅವ್ರ ಯಂತ್ರದ ಒಂದು ಬಹುದೊಡ್ಡ ಅಂಶ. ಆಲ್ ರೈಟ್, ಓಕೆ. ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನುಯ್ಯುವನು. ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕ